ಇಪ್ಪತ್ತು ಇಪ್ಪತ್ತೊಂದು ಸಿನಿಮಾದ ಹೆಸರು ವೀಕ್ಷಕರೇ ಸೊ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸಿನಿಮಾದ ಹೆಸರು ನೀವೆಲ್ಲಾದ್ರೂ ಪೋಸ್ಟರ್ ನೋಡಿರ್ತೀರಾ ಆದ್ರೆ ಇದು ಯಾಕಪ್ಪ ಈ ಹೆಸರಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಬಹಳ ಕಮರ್ಷಿಯಲ್ ಸಿನಿಮಾ ಐಟಮ್ ಸಾಂಗ್ಗಳು ಹೀರೋಗಳ ಡೋಲೆ ಶೋಲೆ ಇವೆಲ್ಲದಕ್ಕೂ ಆಕರ್ಷಿತರಾಗುವಂತಹ ನಾವು ನಮ್ಮ ಸಮಾಜವನ್ನ ತಿದ್ದುವಂತ ಒಂದು ಸಿನಿಮಾ ಬಂದಿದೆ ಒಬ್ಬ ನಿಜಕ್ಕೂ ಕೂಡ ಒಬ್ಬ ಆದಿವಾಸಿ ಹುಡುಗನ ಜೀವನ ಮತ್ತು ಆತನ ಕಥೆ ವ್ಯತೆ ಹೇಗಿದೆ ನೆಲದ ನಮ್ಮ ಮಣ್ಣಿನ ಮಗ ಆತ ಸೊ ಅದಕ್ಕೆ ನಾವು ರಿಲೇಟ್ ಆಗೋದಿಲ್ಲ ಅಂದ್ರೆ ನನಗಂತೂ ಭಾರಿ ಆಶ್ಚರ್ಯ ಆಗುತ್ತಪ್ಪ ನಾನಂತೂ ಸಿನಿಮಾ ನೋಡಿದ್ದೀನಿ ಹಂಗಾಗಿ ಆ ನೈತಿಕತೆ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ ಹೆಗಡೆ ಸರ್ ಈ ಒಂದು ನಕ್ಸಲ್ ಅಂದ ತಕ್ಷಣ ಅಥವಾ ಈ ಟೆರ್ರರಿಸ್ಟ್ ಅಂದ ತಕ್ಷಣ ನಮ್ಮ ಸಮಾಜ ನೋಡೋ ಇದೇ ಬೇರೆ ಆಗೋಗುತ್ತೆ ಸರ್ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಇಷ್ಟು ಭಾಷಣ ಹೊಡಿತಾ ಇದ್ದೀನಲ್ಲ ನಾಳೆ ಒಂದು ಸುದ್ದಿ ಬಂದ್ಬಿಡ್ಲಿ ಯಾರೋ ಒಬ್ಬ ನಕ್ಸಲ್ ಸಿಕ್ಬಿಟ್ನಂತೆ ಯಾರೋ ಟೆರರಿಸ್ಟ್ ಸಿಕ್ಬಿಟ್ಟು ಅಂತಂದರೆ ಏನೋ ನನ್ನ ಮೇಲೆ ದಾಳಿ ಮಾಡಿದಾನೆ ಅನ್ನೋ ಲೆವೆಲ್ಗೆ ನಾನೇ ಮಾತಾಡ್ಬಿಡ್ತೀನಿ ಸೊ ಅಂತಹ ಸಂದರ್ಭದಲ್ಲಿ ವಿಠಲ್ ಮಲೆ ಕುಡಿಯೋ ಹೌದೋ ಅಲ್ವೋ ಇನ್ನೂ ಕೂಡ ಅದು ಇನ್ನೂ ಡಿಸೈಡ್ ಆಗಿರ್ಲಿಲ್ಲ ಮತ್ತು ಆತನ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ ಆದ್ರೆ ನೀವು ಯಾಕೆ ತಗೊಂಡ್ರಿ ಈ ಕೇಸ್ ತಗೊಳ್ಲಿಕ್ಕೆ ಅಂದ್ರೆ ಈಗ ನಾವು ವೃತ್ತಿಯಲ್ಲಿ ವಕೀಲರಾಗಿದ್ದ ಕಾರಣ ನಮ್ಮಲ್ಲಿ ಅದರ ಹಿಂದೆ ಕೂಡ ನಾನು ನಕ್ಸಲ್ ಕೇಸ್ ಮಾಡಿದ್ದೇನೆ ನಂತರ ವಿಠಲ್ ಮಲೆ ಕುಡಿಯೋ ಕೇಸ್ ನಕ್ಸಲ್ ಕೇಸ್ ಅಂತ ನನಗೆ ತಗೊಳ್ಳೋ ಗೊತ್ತಿರಲಿಲ್ಲ ಬಹುಶಃ ನಾರ್ಮಲಿ ಏನಾಗುತ್ತೆ ಅಂದ್ರೆ ಅದ್ರ ಆರ್ ನೋಡ್ತೀವಿ ಎಲ್ಲ ನೋಡ್ಕೊಂಡು ಆ ವ್ಯಕ್ತಿಗಳನ್ನ ಸಂಬಂಧಿಸಿದ ಕಕ್ಷಿಗಾರರು ಬಂದಿರ್ತಾರೆ ವಿಠಲ ಮಲೆ ಕೇಸ್ ಕೇಸ್ನಲ್ಲಿ ಕಕ್ಷಿಗಾರರೇ ಇಲ್ಲ ಒಬ್ಬ ಪತ್ರಕರ್ತ ಫೋನ್ ಮಾಡ್ತಾರೆ ಆ ಫೋನಿನ ಹಿನ್ನೆಲೆಯಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಒಬ್ಬ ವಿದ್ಯಾರ್ಥಿಯನ್ನು ಶಬ್ದ ಏನು ಹೇಳ್ತಾರೆ ಬಾ ವಿದ್ಯಾರ್ಥಿಯನ್ನ ಅರೆಸ್ಟ್ ಮಾಡಲಾಗಿದೆ ಆತ ನಕ್ಸಲ್ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ ಯಾವ ಶಿಕ್ಷನ್ ಗೊತ್ತಿಲ್ಲ ಈ ರೀತಿ ಹೇಳಿದ್ದ ಕಾರಣ ಅವರ ರಿಕ್ವೆಸ್ಟ್ ಮೇರೆಗೆ ಅದು ಕೂಡ ಆ ಲೋಕಲ್ ಕೋರ್ಟಲ್ಲಿ ನ್ಯಾಯಾಧೀಶರು ಇರಲಿಲ್ಲ ಅದು ನಮ್ಮ ಸೆಷನ್ಸ್ ಕೋರ್ಟಿಗೆ ಬಂತು ಇನ್ಚಾರ್ಜಲ್ಲಿ ಆ ಸಂದರ್ಭದಲ್ಲಿ ನನಗೆ ಪ್ರಕರಣ ತಗೊಳ್ಳುವಂಥ ಅನಿವಾರ್ಯತೆ ಬಂತು ಅವ್ರ ರಿಕ್ವೆಸ್ಟ್ ಮೇರೆಗೆ ವಿಟ್ಟಲ್ಲಿ ಯಾರಂದ್ರೆ ಗೊತ್ತಿಲ್ಲ ತಂದೆ ಯಾರು ನೋಡುವಾಗ ಚಿಕ್ಕ ಭಾಗ ಈ ಹೀಗಿಷ್ಟು ದಪ್ಪ ಇರಲಿಲ್ಲ ಮತ್ತು ನಮ್ಮ ಯಥಾಪ್ರಕಾರ ಅದನ್ನು ಇದು ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಗೊತ್ತಾಯಿತು ನನಗೆ ಯು ಎ ಪಿ ಎ ಹಾಕಿದ್ದಾರೆ ಅನ್ನೋದು ಸೊ ಆಗ ನನಗೆ ಶಾಕ್ ಆಯಿತು ಆನಂತರ ಇವರನ್ನ ಕರೆದು ಹೇಳಿ ನೋಡಿ ಯು ಎ ಪಿ ಹಾಕಿದ್ದಾರೆ ಜಾಮೀನು ಸಿಗುವಂಥ ಕೇಸ್ ಅಲ್ಲ ಅನ್ನೋದು ಹಾಗೆ ಒಬ್ಬ ವಕೀಲರಿಗೆ ಒಂದು ಯಾವುದೇ ಪ್ರಕರಣ ಮಾಡುವಾಗ ಅದರ ಪೂರ್ವದಲ್ಲಿ ಅನುಭವ ಇರಬೇಕು ಅನ್ನೋ ಅವ್ರ ವಿಶ್ವಾಸದಲ್ಲಿ ನಾ ಆ ಪತ್ರಕರ್ತರು ಫೋನ್ ಮಾಡಿದ್ದಾರೆ ಫೋನ್ ಮಾಡಿದ ಹಿನ್ನೆಲೆಯಲ್ಲಿ ಆ ಸಂದರ್ಭ ಹೇಗಿತ್ತಂದರೆ ಮರುದಿವಸ ನನಗೆ ಪೇಪರ್ನಲ್ಲಿ ಇಂಥ ನೋಡುವಾಗ ದೊಡ್ಡ ಪತ್ರಿಕೆಯಲ್ಲಿ ನಕ್ಸಲ್ ವಿಚಾರ ಎಲ್ಲ ಬಂತು ಆ ಪರಿಣಾಮ ಏನೇನು ಅದು ನನ್ನ ಮೇಲೆ ಕೂಡ ಬಂದಿದೆ ಓ ಹೌದು ಆ ಆ ಸಂದರ್ಭ ನನ್ನ ವೈಯಕ್ತಿಕ ಬದುಕಿಗೆ ನಿಂತಂದರೆ ಎರಡು ಸಾವಿರದ ಒಂಬತ್ತರಿಂದ ತುಂಬ ಸಮಯದವರೆಗೆ ನನಗೆ ಅಂಡರ್ ಥ್ರೆಟ್ಟಿ ಇಂಥದಲ್ಲೇ ಇತ್ತು ನನಗೇನೆ ಇಪ್ಪತ್ನಾಲ್ಕು ಗಂಟೆ ಪೊಲೀಸ್ ಪ್ರೊಟೆಕ್ಷನ್ ಇದ್ದಂಥ ಸಂದರ್ಭ ಅದು ಅಂದರೆ ಇದು ಕೇವಲ ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಲ ಇದರ ಹಿಂದೆ ದೊಡ್ಡ ಶಕ್ತಿ ಇದೆ ಎಂದಂಗಾಯಿತು ಅದು ಅಲ್ಲ ಶಕ್ತಿ ಅಂದರೆ ಹೇಳಿದರೆ ಜನ ಪತ್ರಿಕೆಯಲ್ಲಿ ಏನು ಬಂತಂದರೆ ನಕ್ಸಲ್ ಅಂತ ಬಂತು ಆ ನಕ್ಸಲ್ ಅಂತ ಬಂದಾಗ ಇಡೀ ವ್ಯವಸ್ಥೆಯನ್ನು ನೋಡುವಂಥ ಈ ನಾನೇ ನಕ್ಸಲ್ ಪರ ಇರುವಂಥ ವ್ಯಕ್ತಿ ಅಡ್ವೊಕೇಟ್ ಅನ್ನೋ ರೀತಿ ಎಲ್ಲ ಬಂದು ಆ ರೀತಿ ಭಾವನೆಗಳು ಒಂದು ಕಡೆ ಇನ್ನೊಂದು ಕಡೆ ನೀವು ಕೇಳಿದಾಗೆ ಆ ಸಮಯದಲ್ಲಿ ನನ್ನ ಬದುಕಿನಲ್ಲಿ ಆಗಿದೆ ಅದರ ಹಿಂದೆ ಬೇರೆ ಬೇರೆ ಪ್ರಕರಣಗಳ ಹಿನ್ನೆಲೆ ಅಂಡರ್ ವರ್ಲ್ಡ್ ತೃಟಿ ಇದ್ದ ಕಾರಣ ನಮಗೂ ಒಂದು ಥ್ರ ವೈಯಕ್ತಿಕವಾಗಿ ನನ್ನ ಅಂಥದ್ದಕ್ಕೆ ಯಾವುದಕ್ಕೂ ಬಗ್ಗದ ಬಗ್ಗದೇ ಇರುವುದನ್ನು ಇದು ದೊಡ್ಡ ಒಂದು ವಿಷಯ ಆಗಿರಲಿಲ್ಲ ಆನಂತರ ಬಂದದ್ದ ವಿಚಾರ ಅಂದರೆ ಈಗ ಲೋವರ್ ಕೋರ್ಟಿಗೆ ಹೋದಾಗ ಅಲ್ಲಿ ಈ ಒಂದು ನಕ್ಸಲ್ ವಕೀಲಂತ ನೋಡುವಂಥದ್ದು ಆ ನಂತರ ಪ್ರತಿಭಟನೆ ಮಾಡುವಾಗ ಒಂದು ನ್ಯಾಯಾಲಯದಲ್ಲಿ ಕೂಡ ಇವರ ಬೇಲ್ ಮತ್ತು ಎರಡಕ್ಕೂ ನಾನು ಒಮ್ಮೆಲೆ ಆರ್ಗ್ಯುಮೆಂಟ್ ಮಾಡಿದೆ ಆ ವಿದ್ಯಾಭ್ಯಾಸ ವಿಚಾರ ಈ ಕಡೆಯೂ ಪ್ರತಿಭಟನೆ ಹಾಕ್ತೊಂಡು ಆಗ ಜಡ್ಜ್ ಓಪನ್ ಕೋರ್ಟಲ್ಲಿ ಹೇಳಿದ್ದು ಕ್ಯಾಶುವಲಿ ಈ ಸಿನಿಮಾದಲ್ಲಿ ಕ್ಯಾಶುವಲಿಟಿ ತಂದಿದ್ದಾರೆ ಅದನ್ನು ಭಾಳ ಕ್ಯಾಶುವಲ್ಲಿ ಬಹಳ ಆತ್ಮೀಯತೆಯಿಂದ ವಕೀಲರು ಅವರು ಪ್ರತಿಭಟನೆಲ್ಲ ಮಾಡ್ತಾ ಇದಾರೆ ಅದು ನಮಗೂ ಪರಿಣಾಮ ಬೀಳ್ತಾಯಿದೆ ಇದು ನಕ್ಸಲ್ ಕೇಸು ನಾನು ಆರ್ಗ್ಯುಮೆಂಟ್ ಮಾಡುವಾಗ ಸರ್ ಇದನ್ನು ಊಟಕ್ಕೆ ನಾವು ಕೂಡ ಅಕ್ಕಿ ತರ್ತೇವೆ ಅಂತ ಹೇಳಿದಾಗ ಪ್ರಶ್ನೆ ಅದಲ್ಲ ಇದು ವ್ಯವಸ್ಥೆ ಇದೆ ಶಿಕ್ಷಣ ಹಾಕಿದ್ದಾರೆ ನಾವು ಕೊಟ್ಟರೆ ನಮಗೆ ಬೇರೆ ರೀತಿ ಬರುತ್ತೆ ಅನ್ನೋ ಈ ರೀತಿ ಕ್ಯಾಶುಯಲಿಟಿ ಕೂಡ ನಡೆದಿದೆ ಒಟ್ಟು ನಾವು ಕೂಡ ಈ ನಕ್ಸಲ್ ಪರ ಇದ್ದೇವೆ ಅನ್ನೋ ಕೂಡ ಒಂದು ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ನಿರ್ಮಾಣ ಇತ್ತು ಅಂತೂ ಇನ್ನೊಂದು ತಪ್ಪು ಗ್ರಹಿಕೆ ಯಾವ ರೀತಿ ಇತ್ತಂದರೆ ಸಮಾಜದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಸಿ ಮಾವೋವಾದಿ ಸಿ ಪಿ ಐ ಮಾವೋವಾದಿ ಅಂತ ಇದ್ರೆ ಎಫ್ ಎಲ್ಲ ಹಾಕಿರ್ತಾರೆ ಅದನ್ನು ಈ ಕಮ್ಯುನಿಸ್ಟ್ ಪಕ್ಷ ಅಂತ ತಿಳ್ಕೊಂಡಿದ್ದಾರೆ ಸೊ ಇಂಥ ಒಂದು ತಪ್ಪು ಭಾವನೆಗಳನ್ನು ಮತ್ತು ಅಲ್ಲಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರಲ್ಲೂ ಕೂಡ ಅಂತ ಹೇಳಿದರೆ ಕಾಡಿನವರ ಒಟ್ಟಿಗೆ ಹೋಗಿ ಅವರ ನಕ್ಸಲ್ ಲಿಂಕ್ ಇದ್ದವರು ಈ ರೀತಿ ಪೊಲೀಸ್ ವ್ಯವಸ್ಥೆಗಳಲ್ಲಿ ಸಮಾಜದಲ್ಲಿ ಇದ್ದಂಥ ಕಲುಷಿತ ವಾತಾವರಣದಲ್ಲಿ ಅದನ್ನು ಮಿಂದು ಆ ಹೋರಾಟದ ಒಂದು ಬದ್ಧತಿದ್ದಂಥ ಮುನಿರಾಗಲಿ ಅವರ ಜೊತೆಗಾರರಾಗಲಿ ಇವೆಲ್ಲವೂ ಕೂಡ ಸಾಗಿ ಬಂದಂತ ಒಂದು ಪ್ರಕರಣ ಸರ್ ಈಗ ನೋಡಿ ಸರ್ ಹೆಂಗಾಗ್ತಾ ಇದೆ ಸಂವಿಧಾನದಲ್ಲೇ ಇರುವಂತಹ ಭಾರತೀಯ ದಂಡ ಸಂಹಿತೆ ಎಷ್ಟು ಸರ್ ನೂರ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಎ ಸೊ ಅದರ ಅಡಿಯಲ್ಲಿ ಅದನ್ನ ಬಳಸ್ಕೊಂಡು ರಾಜದ್ರೋಹ ದೇಶದ್ರೋಹ ಅಂತ ಅಮಾಯಕರನ್ನ ಬಲಿ ಕೊಡುವಂತಹ ವ್ಯವಸ್ಥೆ ಈಗ ಇದೆ ಸರ್ ಅಂತ ಪ್ರಕರಣಗಳು ಬಹಳ ನಡೀತಾ ಇದೆ ಅದಕ್ಕೆ ಉತ್ತರ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲೇ ನೀವು ಉತ್ತರ ಕೊಟ್ರಿ ಸೊ ಸಂವಿಧಾನದ ಅಡಿಯಲ್ಲಿ ನೀವು ಕಾನೂನುಗಳನ್ನ ಬಳಸಿ ಅಮಾಯಕರನ್ನ ನೀವು ಶೋಷಣೆಗೂ ಒಳಪಡಿಸಬಹುದು ಸಂವಿಧಾನದ ಅದೇ ಒಂದು ಆರ್ಟಿಕಲ್ನ ಇಟ್ಕೊಂಡು ನೀವು ಅಂತ ಅಮಾಯಕರನ್ನ ಆ ಒಂದು ವ್ಯವಸ್ಥೆಯಿಂದ ಮೇಲಕ್ಕೂ ಎತ್ತಬಹುದು ಸಂವಿಧಾನದ ಅಡಿಯಲ್ಲಿ ಶೋಷಣೆ ಅಲ್ಲ ಸಂವಿಧಾನವನ್ನು ಅಡಿಗೆ ಹಾಕಿ ಮರತು ಬಿಟ್ಟು ಶೋಷಣೆ ಮಾಡುವಂಥದ್ದು ಸಂವಿಧಾನವನ್ನು ಗೊತ್ತಿಲ್ಲದೆ ಮರೆತು ಬಿಟ್ಟು ಶೋಷಣೆ ಮಾಡುವಂಥದ್ದು ಆದ್ರೆ ಸಂವಿಧಾನದ ಬಳಿ ನಾವು ಅಪ್ಪಿಕೊಂಡಾಗ ಆ ಶೋಷಣೆ ವಿರುದ್ಧ ಪ್ರತಿಭಟನೆ ಮಾಡಬಹುದು ಅನ್ನೋದನ್ನ ವಿಠಲನ ಮೂಲಕ ಅದು ಸಾಧಿಸಲಾಗ್ತದೆ